ತ್ರಿತಾಣವಾದ ಈ ಭೂಮಿಯ ಮೇಲೆ ಇಲ್ಲ ಅನ್ನೋದು ಕಾಣುವಂತಾಗಬಹುದು, ಇದೆ ಅನ್ನೋದು ಮಾಯವಾಗಬಹುದು, ಇಡೀ ಜಗತ್ತು ಕುತೂಹಲದಲ್ಲಿ ಮುಳುಗುವಂತಾಗಬಹುದು. ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ. ನೀ ತರುವೆ ಮನಕ್ಕೆ ಸಂತೋಷವ, ಶ್ರೀವೆಂಕಟೇಶ. ಕೆಲ ದಶಕಗಳ ಹಿಂದೆ ಕೇವಲ ದಕ್ಷಿಣ ಭಾರತದ ಭಕ್ತರನ್ನ ಹೊಂದಿದ್ದ ತಿರುಪತಿ ತಿರುಮಲ ಕ್ಷೇತ್ರ ಇದೀಗ ಇಡೀ ಜಗತ್ತಿನಾದ್ಯಂತ ಭಕ್ತರನ್ನ ಹೊಂದಿದೆ. ವರ್ಷದಿಂದ ವರ್ಷಕ್ಕೆ ಅಂತಹ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚುತ್ತಿದೆ, ಮಗದಷ್ಟು ಹೆಚ್ಚುತ್ತಿದೆ. ಅದಕ್ಕೆ ಕಾರಣ ತಿರುಪತಿ ತಿರುಮಲದಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದಿಂದ ನಡೆಯುತ್ತಿರುವ ಊಹೆಗೂ ಮೀರಿದ ಅಚ್ಚರಿ, ಊಹೆಗೂ ಮೀರಿದ ಅದ್ಭುತ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ. ತಿರುಪತಿ ತಿಮ್ಮಪ್ಪನ ಕ್ಷೇತ್ರಕ್ಕೆ ಭೇಟಿ ನೀಡಿದವರ, ತಿಮ್ಮಪ್ಪನನ್ನ ನಂಬಿಕೊಂಡವರ ಜೀವನದಲ್ಲಿ ಊಹೆಗೂ ಮೀರಿದ ಬದಲಾವಣೆಗಳು ಆದಂತಹ, ಕಡುಬಡವರು ಕೋಟ್ಯಾಧಿಪತಿಗಳಾದಂತಹ, ಮನೋದೈಹಿಕ ಸಮಸ್ಯೆಗಳು ನಿವಾರಣೆಯಾದಂತಹ, ಅಡೆತಡೆಗಳು ನಿವಾರಣೆಯಾದಂತಹ, ಜೀವನ ಸುಗಮವಾದಂತಹ ಲಕ್ಷಾನುಲಕ್ಷ ಜೀವಂತ ಸಾಕ್ಷಿಗಳು ನಮಗೆಲ್ಲಿ ಸಿಗುತ್ತವೆ? ಅಂತಹ ಅಚ್ಚರಿಗಳಿಗೆ ಕಾರಣ ತಿಮ್ಮಪ್ಪನ ಈ ವಿಸ್ಮಯಕಾರಿ ವಿಗ್ರಹ. ಶ್ರೀನಿವಾಸ ಶ್ರೀ ವೆಂಕಟೇಶ. ಅಚ್ಚರಿಗಳನ್ನ ಅದ್ಭುತಗಳನ್ನು ಎದುರಾಗಿಸುತ್ತಿರುವ ಈ ವಿಗ್ರಹಕ್ಕೆ ಸಂಬಂಧಿಸಿದ ಕೆಲವು ಸಂಗತಿಗಳು ಕುತೂಹಲವನ್ನು ಎದುರಾಗಿಸುತ್ತಿವೆ. ಆ ಸಂಗತಿಗಳೇ, ಈ ವಿಗ್ರಹ ಯಾರೋ ಕೆತ್ತನೆ ಮಾಡಿರುವ ವಿಗ್ರಹವಲ್ಲ, ಈ ವಿಗ್ರಹದ ಶಿಲೆ ಭೂಗ್ರಹಕ್ಕೆ ಸಂಬಂಧಿಸಿದ ಶಿಲೆ ಅಲ್ಲ ಎಂಬುದು, ಈ ವಿಗ್ರಹದ ಶಿಲೆಯು ಅನ್ಯಗ್ರಹದ ಶಿಲೆ ಎಂಬುದು. ತಿರುಪತಿ ತಿಮ್ಮಪ್ಪನ ವಿಗ್ರಹದ ಶಿಲೆಯು ಅನ್ಯಗ್ರಹಕ್ಕೆ ಸಂಬಂಧಿಸಿದ ಶಿಲೆಯಾಗಿದೆ ಅನ್ನುವ ಸಂಗತಿಗಳ ನಡುವೆ ಅನ್ಯ ಲೋಕಗಳ ಬಗ್ಗೆ, ಅನ್ಯ ಗ್ರಹಗಳ ಬಗ್ಗೆ, ಆ ಗ್ರಹಗಳಲ್ಲಿನ ಅಧಿಪತಿಗಳ ಬಗ್ಗೆ, ಆ ಗ್ರಹಗಳಲ್ಲಿನ ವಿಶೇಷತೆಯ ಬಗ್ಗೆ, ಅಚ್ಚರಿಗಳ ಬಗ್ಗೆ ಶತಮಾನಗಳ ಹಿಂದೆಯೇ, ಯುಗ ಯುಗಗಳ ಹಿಂದೆಯೇ ನಮ್ಮ ಋಷಿ ಮುನಿಗಳು ಜಗತ್ತಿಗೆ ಬಯಲು ಮಾಡಿ ಹೋಗಿದ್ದಾರೆ. ಇನ್ನು ಅಂಥವುಗಳನ್ನು ನಂಬದ ಜಗತ್ತು ಇದೀಗ ನಂಬುವಂತಾಗಿದೆ. ಅದಕ್ಕೆ ಕಾರಣ ಅನ್ಯಗ್ರಹ ಜೀವಿಗಳು ಇದೀಗ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಿರುವುದು, ಚಕಿತಗಳನ್ನು ಜೊತೆಗೆ ಆತಂಕವನ್ನು ಎದುರಾಗಿಸುತ್ತಿರುವುದು. ಆ ಬಗ್ಗೆ ಅಮೆರಿಕದ ಕೆಲ ಅಧಿಕಾರಿಗಳು ಜಗತ್ತಿಗೆ ಕೆಲ ರಹಸ್ಯಗಳನ್ನು ಬಯಲು ಮಾಡುತ್ತಿರುವುದು. ಅಲ್ಲಿ ನಾವು ಆಕಾಶದಲ್ಲಿ ಒಂದು ಬೆಳಕು ವೇಗವಾಗಿ ಹೋಗುವುದನ್ನು ನೋಡಿದೆವು. ಅಲ್ಲಿ ನಮಗೆ ಹಾರುವ ತಟ್ಟೆ ಕಾಣಿಸಿಕೊಂಡಿತು. ಅಂದು ನಮಗೆ ಏಲಿಯನ್ಗಳು ಕಾಣಿಸಿಕೊಂಡರೆಂಬ ಮಾತುಗಳು ಇದೀಗ ಜಗತ್ತಿನ ಬಹುತೇಕ ದೇಶಗಳಲ್ಲೂ ಕೇಳಿ ಬರುತ್ತಿರುವ ಮಾತುಗಳಾಗಿವೆ. ಸಾಮಾನ್ಯ ಜನರು ಅಂಥವುಗಳ ಬಗ್ಗೆ ಮಾತನಾಡಿದರೆ ಯಾರೂ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಇದೀಗ ಅಂತಹ ಮಾತುಗಳನ್ನ ಸಾಮಾನ್ಯ ಜನರು ಆಡುತ್ತಿಲ್ಲ, ಬದಲಿಗೆ ಆಕಾಶದಲ್ಲಿ ಅಂತಹ ಅಚ್ಚರಿಗಳನ್ನ ಕಂಡಂತಹ ಅಮೆರಿಕದ ವೈಮಾನಿಕ ಪಡೆಯ ನಿವೃತ್ತ ಅಧಿಕಾರಿಗಳು ಮಾತನಾಡುತ್ತಿದ್ದಾರೆ. ಕೆಲ ವರ್ಷಗಳ ಹಿಂದೆ ಆಕಾಶದಲ್ಲಿ ಸೆರೆ ಹಿಡಿದಂತಹ ಹಾರುವ ತಟ್ಟೆಯ ಈ ದೃಶ್ಯವನ್ನ ಆಧಾರವಾಗಿಟ್ಟುಕೊಂಡು ಮಾತನಾಡುತ್ತಿದ್ದಾರೆ. Going against the wind. The wind's 120 knots from the west.
football thing, dude. If you believe we have crashed craft, stated earlier, do we have the bodies of the pilots who piloted this craft? As I've stated publicly already in my News Nation interview, biologics came with some of these recoveries. Yeah. ಹಾರುವ ತಟ್ಟೆಗಳ ಬಗ್ಗೆ ಏಲಿಯನ್ಸ್ಗಳ ಬಗ್ಗೆ ಅಮೆರಿಕದ ವೈಮಾನಿಕ ಗುಪ್ತಚರ ವಿಭಾಗದ ನಿವೃತ್ತ ಅಧಿಕಾರಿ ಡೇವಿಡ್ ಗ್ರಿಶ್ ಇದೀಗ ಜಗತ್ತಿಗೆ ಒಂದು ಚಕಿತಕಾರಿ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಆ ಚಕಿತಕಾರಿ ಸಂಗತಿಯೇ ಯುಎಸ್ ಸರ್ಕಾರ ಅನ್ಯಗ್ರಹ ಜೀವಿಗಳ ಹಲವಾರು ದೇಹಗಳನ್ನು ಅನ್ಯಗ್ರಹಗಳ ಹಲವಾರು ಹಾರುವ ತಟ್ಟೆಗಳನ್ನು ವಶಪಡಿಸಿಕೊಂಡು ತನ್ನ ಬಳಿ ಇಟ್ಟುಕೊಂಡಿದೆ ಎಂಬುದು. ಹಲವಾರು ಏಲಿಯನ್ಗಳ ದೇಹಗಳನ್ನ ತನ್ನ ವಶದಲ್ಲಿಟ್ಟುಕೊಂಡಿರುವ 80ಕ್ಕೂ ಅಧಿಕ ಹಾರುವ ತಟ್ಟೆಗಳನ್ನ ತನ್ನ ವಶದಲ್ಲಿಟ್ಟುಕೊಂಡಿರುವ ಯುಎಸ್ ಸರ್ಕಾರ ಅದರ ಬಗ್ಗೆ ಸಂಶೋಧನೆಯನ್ನ ನಡೆಸುತ್ತಿದೆ. ಜೊತೆಗೆ ಅದರ ಮರುಸೃಷ್ಟಿಗೆ ಮುಂದಾಗಿದೆ. ಕೆಲ ದಶಕಗಳಿಂದಲೂ ಯುಎಸ್ ಸರ್ಕಾರ ಅದನ್ನ ಗುಪ್ತವಾಗಿರಿಸಿದೆ ಎಂಬ ಮಾತು ನಿವೃತ್ತ ವೈಮಾನಿಕ ಅಧಿಕಾರಿ ಡೇವಿಡ್ ಗ್ರಿಶ್ರದ್ದಾಗಿದೆ. ನಿವೃತ್ತ ವೈಮಾನಿಕ ಅಧಿಕಾರಿ ಡೇವಿಡ್ ಗ್ರಿಶ್ರ ಮಾತುಗಳು ಸತ್ಯಕ್ಕೆ ದೂರವಾಗಿವೆ ಎಂಬ ಹೇಳಿಕೆ ಯುಎಸ್ ಸರ್ಕಾರದ್ದಾಗಿದೆ. ಇನ್ನು ಡೇವಿಡ್ ಗ್ರಿಶ್ ಯಾವ ಕಾರಣಕ್ಕಾಗಿ ಅಂತಹ ಸಂಗತಿಗಳನ್ನ ಜಗತ್ತಿಗೆ ಬಯಲು ಮಾಡುತ್ತಿದ್ದಾರೆಂಬ ಪ್ರಶ್ನೆಗಳಿಗೆ ಸಿಗುತ್ತಿರುವಂತಹ ಉತ್ತರವಾದರೂ ಏನು ಅಂದ್ರೆ, ಅಂತಹ ಸಂಶೋಧನೆಯಿಂದ ಮುಂದೆ ಏಲಿಯನ್ಗಳಿಂದ ಅಪಾಯ ಕಾದಿದೆ ಎಂಬುದು. ಏಲಿಯನ್ಗಳ ಬಗ್ಗೆ, ಹಾರುವ ತಟ್ಟೆಗಳ ಬಗ್ಗೆ ಅಂತಹ ಸಂಶೋಧನೆ ಹೆಚ್ಚಾದ ನಂತರ ಭೂಮಿಯ ಮೇಲೆ ಹೆಚ್ಚು ಹೆಚ್ಚಾಗಿ ಏಲಿಯನ್ಗಳು ಕಾಣಿಸಿಕೊಳ್ಳುತ್ತಿರುವಂತಹ ಹಾರುವ ತಟ್ಟೆಗಳು ಕಾಣಿಸಿಕೊಳ್ಳುತ್ತಿರುವಂತಹ ಉದಾಹರಣೆಗಳು ಇಡೀ ಜಗತ್ತಿನಾದ್ಯಂತ ಸಿಗುತ್ತಿವೆ. ಭಾರತದಲ್ಲೂ ಅಂತಹ ಉದಾಹರಣೆಗಳು ಸಿಗುತ್ತಿವೆ, ಕರ್ನಾಟಕದಲ್ಲೂ ಸಿಗುತ್ತಿವೆ. ಗದಗ್ ಸಮೀಪ ಅಂತೂರು ಬೆಂತೂರು ಗ್ರಾಮದ ಬಳಿ ಅಂದು ರಾತ್ರಿ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವಾದರೂ ಏನು ಅಂದ್ರೆ, ಅಂದು ರಾತ್ರಿ ಬಸ್ಗೆ ಅಡ್ಡಲಾಗಿ ವ್ಯಕ್ತಿಯನ್ನ ಹೋಲುವ ಒಂದು ವಿಚಿತ್ರ ಪ್ರಾಣಿಯು ಜಿಗಿ ಜಿಗಿಯುತ್ತಾ ಹಾದು ಹೋಗಿದ್ದು ಅದು ಅನ್ಯಗ್ರಹ ಜೀವಿಯನ್ನ ಹೋಲುವಂತಿದ್ದದ್ದು. ಮನುಷ್ಯರ್ ನಡೀತಾರೆ ಅದು ನೆಗೆತಿತ್ರಿ ಅದು. ಇನ್ನು ಮೈಸೂರು ಜಿಲ್ಲೆ ಪೆರಿಯಪಟ್ಟಣ ತಾಲೂಕಿನ ಕಣಗಲ್ ಗ್ರಾಮದ ಆ ಒಂದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಜನರಿಗೆ ಮಠ ಮಠ ಮಧ್ಯಾಹ್ನ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಹಾರುವ ತಟ್ಟೆಯ ಮೂಲಕ ಯಾರೋ ಬಂದು ಇಳಿದದ್ದು. ಅವರು ಕೆಂಪನೆಯ ಬಟ್ಟೆಯನ್ನ ತೊಟ್ಟಿದ್ದದ್ದು, ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗಿದ್ದು. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರು ಭಯಭೀತಿಕೊಂಡಿದ್ದು. ಏಲಿಯನ್ಗಳು ಕಾಣಿಸಿಕೊಳ್ಳುತ್ತಿರುವಂತಹ ಹಾರುವ ತಟ್ಟೆಗಳು ಕಾಣಿಸಿಕೊಳ್ಳುತ್ತಿರುವಂತಹ ಚಿತ್ರ ವಿಚಿತ್ರಗಳು ಇಡೀ ಜಗತ್ತಿನಾದ್ಯಂತ ಸಂಭವಿಸುತ್ತಿರುವುದಕ್ಕೆ ಬಹಳಷ್ಟು ಸಾಕ್ಷಿಗಳು ನಮಗೆ ಸಿಗುತ್ತಿವೆ. ಇನ್ನು ಏಲಿಯನ್ಗಳ, ಹಾರುವ ತಟ್ಟೆಗಳ, ಚಿತ್ರ ವಿಚಿತ್ರಗಳು, ಆಕಾಶದಲ್ಲಿನ ಅಸಹಜ ಪ್ರಕ್ರಿಯೆಗಳು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಸಂಭವಿಸುತ್ತಿವೆ ಎಂಬ ನಕ್ಷೆಯನ್ನ, ಭೂಪಟವನ್ನ ಚಿತ್ರಿಸಲಾಗಿದೆ. ಆ ಭೂಪಟದ ಪ್ರಕಾರ ಏಲಿಯನ್ಗಳು, ಹಾರುವ ತಟ್ಟೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವುದು ಅಮೆರಿಕ ದೇಶದಲ್ಲಿ. ಅನ್ಯಗ್ರಹ ಜೀವಿಗಳು ಅಮೆರಿಕದಲ್ಲೇ ಯಾವ ಕಾರಣಕ್ಕಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಎಂಬ ನಾನಾ ಪ್ರಶ್ನೆಗಳಿಗೆ ಹಲವಾರು ತಜ್ಞರಿಂದ ಬರುವಂತಹ ಉತ್ತರವಾದರೂ ಏನು ಅಂದ್ರೆ, ಅಮೆರಿಕ ಸರ್ಕಾರ ಏಲಿಯನ್ ದೇಹಗಳನ್ನ ತನ್ನ ವಶಕ್ಕೆ ಪಡೆದು, ಹಾರುವ ತಟ್ಟೆಗಳನ್ನ ತನ್ನ ವಶಕ್ಕೆ ಪಡೆದು ಸಂಶೋಧನೆ ನಡೆಸುತ್ತಿರುವ ಕಾರಣ, ಏಲಿಯನ್ಗಳ ಕೋಪಕ್ಕೆ ಗುರಿಯಾದ ಕಾರಣ, ಅಂತಹ ನಾನಾ ಕಾರಣಗಳಿಂದ ಮುಂದೆ ಏಲಿಯನ್ಸ್ಗಳಿಂದ ಅಮೆರಿಕಕ್ಕೆ ಆಪತ್ತು ಕಾದಿದೆ ಎಂಬುದು.
ಇನ್ನು ಅಮೆರಿಕ ಸರ್ಕಾರ ಹೊರ ಜಗತ್ತಿಗೆ ಗೊತ್ತಾಗದಂತೆ ಏಲಿಯನ್ಗಳ ದೇಹಗಳನ್ನಿರಿಸಿಕೊಂಡು ಹಾರುವ ತಟ್ಟೆಗಳನ್ನಿರಿಸಿಕೊಂಡು ರಹಸ್ಯವಾಗಿ ಸಂಶೋಧನೆ ನಡೆಸುತ್ತಿರೋದು ಎಲ್ಲಿ, ಆ ರಹಸ್ಯಕಾರಿ ಸ್ಥಳವಾದರೂ ಯಾವುದು ಅಂದರೆ ಅಮೆರಿಕದ ನೆವಾಡಾ ಮರಳುಗಾಡಿನ ಮಧ್ಯದಲ್ಲಿ. ಆ ರಹಸ್ಯಕಾರಿ ತಾಣಕ್ಕೆ ಅಮೆರಿಕ ಸರ್ಕಾರ ಇಟ್ಟಿರುವ ಹೆಸರಾದರೂ ಏನು ಅಂದರೆ ಏರಿಯಾ 51 ಅಂತ. ಅಮೆರಿಕದ ಏರಿಯಾ 51 ಪ್ರದೇಶಕ್ಕೆ ಯಾರೂ ಸುಳಿಯುವಂತಿಲ್ಲ. ಇಲ್ಲಿ ಎಲ್ಲಿ ನೋಡಿದರೂ ಸಹ ನಿರ್ಬಂಧಿತ ಪ್ರದೇಶ ಅಂತ ಬೋರ್ಡ್ಗಳನ್ನು ಹಾಕಿದೆ. ಇದರೊಳಗೆ ಯಾರೂ ಹೋಗುವಂತಿಲ್ಲ. ನೆವಾಡಾ ಮರುಭೂಮಿಯ ಸಾವಿರಾರು ಎಕರೆ ಪ್ರದೇಶಗಳಲ್ಲಿನ ಏರಿಯಾ 51ಗೆ ಅಕಸ್ಮಾತ್ ಅನುಮತಿ ಇಲ್ಲದೆ ಯಾರಾದರೂ ಒಳನುಸುಳಿದ್ರೆ ಜೈಲು ಗ್ಯಾರಂಟಿ ಅಥವಾ ಗುಂಡೇಟು ಗ್ಯಾರಂಟಿ. ಯುಎಸ್ ಸರ್ಕಾರದ ಕೆಲ ನಿವೃತ್ತ ಮಿಲಿಟರಿ ಅಧಿಕಾರಿಗಳ ಪ್ರಕಾರ ಇಲ್ಲೇ ಏಲಿಯನ್ಗಳ ದೇಹಗಳನ್ನು ಇಟ್ಟಿರುವುದು, ಇಲ್ಲೇ ಆ ಹಾರುವ ತಟ್ಟೆಗಳನ್ನು ಇಟ್ಟುಕೊಂಡಿರುವುದು, ಸಂಶೋಧನೆ ನಡೆಸುತ್ತಿರುವುದು, ಅವುಗಳನ್ನು ಮರು ಸೃಷ್ಟಿಸಲು ಪ್ರಯತ್ನಿಸುತ್ತಿರುವುದು. ಏಲಿಯನ್ಗಳ ದೇಹಗಳು ಅಮೆರಿಕ ಸರ್ಕಾರಕ್ಕೆ ಹೇಗೆ ಸಿಕ್ಕಿದವೆಂಬ ಪ್ರಶ್ನೆಗಳಿಗೆ ಕೆಲವು ತಜ್ಞರು ನೀಡುತ್ತಿರುವಂತಹ ಉತ್ತರವಾದರೂ ಏನು ಅಂದರೆ, ಮರಳುಗಾಡಿನಲ್ಲಿರುವ ಈ ಏರಿಯಾ 51ರಲ್ಲೇ ಏಲಿಯನ್ಗಳ ದೇಹಗಳು ಸಿಕ್ಕಿದವೆಂಬುದು. ಅದು ಹೇಗೆ ಅಂದರೆ, ಒಂದು ಹಾರುವ ತಟ್ಟೆ ಈ ಪ್ರದೇಶಕ್ಕೆ ಬಂದಾಗ ಸಿಡಿಲಿನ ಹೊಡೆತದಿಂದಾಗಿ ಹಾರುವ ತಟ್ಟೆ ಛಿದ್ರವಾಯಿತು, ಅದರಲ್ಲಿದ್ದ ಏಲಿಯನ್ಗಳು ಸಾವನ್ನಪ್ಪಿದವೆಂಬುದು. ಕೆಲವರ ಪ್ರಕಾರ ಒಂದು ಜೀವಂತ ಏಲಿಯನ್ ಸಹ ಇದೆಯಂತೆ. ಅದರ ಬಗ್ಗೆ ಈ ಏರಿಯಾ 51ರಲ್ಲಿ ವ್ಯಾಪಕವಾಗಿ ಸಂಶೋಧನೆ ನಡೆಸಲಾಗುತ್ತಿವೆಯಂತೆ. ಅಮೆರಿಕ ಸರ್ಕಾರ ಏಲಿಯನ್ಗಳ ಬಗ್ಗೆ, ಹಾರುವ ತಟ್ಟೆಗಳ ಬಗ್ಗೆ ವ್ಯಾಪಕವಾದ ಸಂಶೋಧನೆಯನ್ನು ನಡೆಸುತ್ತಿದೆ, ಅವುಗಳನ್ನು ಮರು ಸೃಷ್ಟಿಸಲು ಪ್ರಯತ್ನಿಸುತ್ತಿದೆ. ಅದು ಆತಂಕಕಾರಿ ಸಂಗತಿಯಾಗಿದೆ ಎಂಬ ಮಾತು ಕೆಲ ನಿವೃತ್ತ ವೈಮಾನಿಕ ಗುಪ್ತಚರ ಅಧಿಕಾರಿಗಳದ್ದಾಗಿದೆ. ಇನ್ನು ನಾವು ಅಂತಹ ಸಂಶೋಧನೆಯನ್ನು ಮಾಡುತ್ತಿಲ್ಲ ಅನ್ನೋ ಮಾತು ಯುಎಸ್ ಸರ್ಕಾರದ್ದಾಗಿದೆ. ಇನ್ನು ನರಸಂಬಂಧಿ ಸಮಸ್ಯೆಯಿಂದ ಅಂಗವೈಕಲ್ಯತೆಯನ್ನ ಅನುಭವಿಸುತ್ತಲೇ ಅಸಾಮಾನ್ಯ ಸಂಶೋಧನೆಗಳನ್ನ ಮಾಡಿ ಇಡೀ ಜಗತ್ತಿನ ಗಮನ ಸೆಳೆದಂತಹ ವಿಜ್ಞಾನಿ ಸ್ಟೀಫನ್ ವಿಲಿಯಂ ಹಾಂಕಿಂಗ್ ಅಂದೇ ಅಮೆರಿಕಕ್ಕೆ, ಮನುಕುಲಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆ ಎಚ್ಚರಿಕೆಯೇ, ಯಾವುದೇ ಕಾರಣಕ್ಕೂ ನೀವು ಏಲಿಯನ್ಗಳ ತಂಟೆಗೆ ಹೋಗಬಾರದೆಂಬುದು. ಅಂತಹ ಕೆಲಸಗಳಿಗೆ ಕೈ ಹಾಕಿದ್ರೆ ವಿನಾಶ ಕಟ್ಟಿಟ್ಟ ಬುದ್ಧಿ ಎಂಬುದು. ಕೆಲ ತಜ್ಞರ ಪ್ರಕಾರ ಬುದ್ಧಿಮಟ್ಟದಲ್ಲಿ ಮಾನವನಿಗಿಂತಲೂ ನೂರಾರು ಪಟ್ಟು ಹೆಚ್ಚು ಬುದ್ಧಿಶಾಲಿಗಳಾಗಿರುವ ಏಲಿಯನ್ಗಳು ಮುಂದೊಂದು ದಿನ ಭೂಮಿಯ ಮೇಲೆ ಹೆಚ್ಚು ಹೆಚ್ಚಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇಲ್ಲಿಗಾಗಲೇ ಭೂಮಿಯ ಮೇಲೆ ಹೊಸ ಸಂಕುಲಕ್ಕೆ ಬೀಜ ಬಿತ್ತನೆಯಾಗಿದೆ ಎಂಬುದು. ಭೂಮಿಯ ಮೇಲೆ ಅನ್ಯ ಗ್ರಹ ಜೀವಿಗಳ ಸಂಕುಲವು ಆರಂಭವಾಗಿದೆಯಾ, ಅದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಮಳೆ. ಮುಂದೆ ಮುಂದೆ ಅನ್ಯ ಗ್ರಹ ಜೀವಿಗಳು ಭೂಮಿಯ ಮೇಲೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವ. ಮಳೆಗೂ ಹೊಸ ಸಂಕುಲಕ್ಕೂ ಸಂಬಂಧವೇನು? ಅಂದು ಅಲ್ಲಿ ಆಗಿದ್ದೇನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಜಗತ್ತಿನ ಕಾಲಜ್ಞಾನಿಗಳು ಅನ್ಯ ಗ್ರಹ ಜೀವಿಗಳ ಬಗ್ಗೆ ನುಡಿದಿರುವ ಭವಿಷ್ಯವೇನು? ಅಂದು ಮಳೆಯಿಂದ ಎದುರಾದಂತಹ ವಿಚಿತ್ರವೇನು? ಇದು ದೇವರ ನಾಡೆಂದೇ ಪ್ರಸಿದ್ಧಿಯನ್ನು ಹೊಂದಿರುವ ಕೇರಳ. 1957ನೇ ಇಸವಿ ಜುಲೈ ತಿಂಗಳು.
ಜನಜೀವನ ಎಂದಿನಂತೆ ಸಾಗಿತ್ತು. ಇದ್ದಕ್ಕಿದ್ದಂತೆ ಮಳೆ ಆರಂಭವಾಯಿತು. ಮಳೆ ಆರಂಭವಾದ ನಂತರ ಜನರು ಇದ್ದಕ್ಕಿದ್ದಂತೆ ಭಯದೊಂದಿಗೆ ಕಿರುಚಾಡಲು ಆರಂಭಿಸಿದ್ರು. ಅದಕ್ಕೆ ಕಾರಣ ಏನು ಅಂದ್ರೆ, ಬೀಳಲು ಆರಂಭಿಸಿದ ಮಳೆ ವಿಚಿತ್ರವಾಗಿದ್ದದ್ದು. ಮಳೆಯ ಹನಿಗಳು ರಕ್ತದಂತೆ ಇದ್ದದ್ದು. ನೋಡ ನೋಡುತ್ತಿದ್ದಂತೆ ಇಡೀ ಪ್ರದೇಶವು ಕೆಂಪಾಗಿ ಹೋಗಿದ್ದು ರಕ್ತಮಯವಾದಂತೆ ಕಾಣಿಸಲು ಆರಂಭಿಸಿತ್ತು. ವಿಜ್ಞಾನಿಗಳು ನಾನಾ ರೀತಿಯ ವಿವರಣೆಗಳನ್ನು ಕೊಟ್ಟರು. ಉಲ್ಕೆಯ ಪುಡಿ ಮಿಶ್ರಿತ ಮಳೆ ಅಂದರು. ಅದರ ನಿಖರವಾದ ಕಾರಣವೂ ಸಿಗಲೇ ಇಲ್ಲ. ಇನ್ನು ಇಂತಹದ್ದೇ ರಕ್ತ ಮಳೆ 2001 ಕೇರಳದಲ್ಲಿ ಸುರಿಯಲಾರಂಭಿಸಿತು. ಕೇರಳದ ಕೆಲ ಪ್ರದೇಶಗಳಲ್ಲಿ ಸುರಿದ ರಕ್ತ ವರ್ಣದ ಮಳೆಯು ಇಡೀ ಜಗತ್ತಿನಲ್ಲಿ ಚರ್ಚೆಗೆ ಗ್ರಾಸವಾಯಿತು. ನಾನಾ ರೀತಿಯ ಲೆಕ್ಕಾಚಾರಗಳಿಗೆ ಕಾರಣವಾಯಿತು. ಅಂತಹ ಚರ್ಚೆಗಳು ಲೆಕ್ಕಾಚಾರಗಳು ಆತಂಕವನ್ನು ಉಂಟು ಮಾಡಲು ಆರಂಭಿಸಿದವು. ಈ ಸಮಯದಲ್ಲಿ ರಕ್ತವರ್ಣದ ಮಳೆಯು ಭೌತಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಗಾಡ್ ಫ್ರೀ ಲೂಯಿಸ್ರಲ್ಲಿ ಕುತೂಹಲವನ್ನು ಉಂಟು ಮಾಡಿತು. ರಕ್ತವರ್ಣದ ಮಳೆಯ ನೀರಿನಲ್ಲಿ ಅಡಗಿರುವ ನಿಗೂಢತೆಯಾದರೂ ಏನೆಂಬ ಪ್ರಶ್ನೆಗಳನ್ನು ಹಿಡಿದು ಗಾಡ್ ಫ್ರೀ ಲೂಯಿಸ್ ರವರು ಶೋಧನೆಗೆ ಮುಂದಾದರು. ನಾನಾ ಪ್ರದೇಶಗಳಲ್ಲಿ ಸಂಗ್ರಹಿಸಿದ ರಕ್ತವರ್ಣದ ನೀರನ್ನು ಹಿಡಿದು ಪರೀಕ್ಷೆಗೆ ನಿಂತ ಡಾಕ್ಟರ್ ಗಾಡ್ ಫ್ರೀ ಲೂಯಿಸ್ ರವರಿಗೆ ಮೊದಲಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ರಕ್ತವರ್ಣದ ನೀರಿನ ಕಣಗಳಿಗೆ ಜೀವ ಇದೆ ಎಂಬುದು ದೃಢವಾಗಿತ್ತು. ಕುತೂಹಲದೊಂದಿಗೆ ಶೋಧನೆಯನ್ನು ಮುಂದುವರಿಸಿದ ವಿಜ್ಞಾನಿಗೆ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ರಕ್ತವರ್ಣದ ನೀರಿನ ಕಣಗಳು ಯಥಾವತ್ ಕೆಂಪು ರಕ್ತ ಕಣಗಳನ್ನು ಹೋಲುವಂತಿದ್ದದ್ದು. They were alive. It's quite exciting to see this. ಸಂಶೋಧನೆಯನ್ನು ಮುಂದುವರಿಸಿದ ನಂತರ ಒಂದು ಸಂಗತಿ ಬೆಳಕಿಗೆ ಬಂತು. ಹಾಗೆ ಬೆಳಕಿಗೆ ಬಂದ ಸಂಗತಿಯೇ ಕೆಂಪು ರಕ್ತ ಕಣದ ಹೊರಪದರ ಕೊಂಚ ತೆಳುವಾಗಿರುತ್ತೆ, ಆದರೆ ರಕ್ತ ಮಳೆ ಕಣದ ಹೊರಪದರ ತುಂಬಾ ದಪ್ಪನೆಯದಾಗಿದೆ ಎಂಬುದು. They look like red blood cells, but they are not, because this is having a very thick cell wall, and that cell wall is not there in blood cells. ಅಂತಹ ಸಂಗತಿ ದೃಢವಾದ ನಂತರ ಡಿಎನ್ಎ ಪರೀಕ್ಷೆ ನಡೆಸಲಾಯಿತು. ರಕ್ತ ಮಳೆಯ ಕಣಗಳನ್ನ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿದ ನಂತರ ಜೀವಿಯ ರಕ್ತದ ಯಾವ ಡಿಎನ್ಎ ಗುಣವೋ ಅದರಲ್ಲಿ ಕಂಡುಬರಲಿಲ್ಲ. ರಕ್ತ ಮಳೆಯ ಕುರಿತಾದ ಚರ್ಚೆಯೂ ನಿಲ್ಲಲಿಲ್ಲ. ಇನ್ನು ರಕ್ತ ಮಳೆಯ ಕುರಿತಾಗಿ ನಾನಾ ವಲಯದಿಂದ ನಾನಾ ಉತ್ತರಗಳು ಮಾತುಗಳು ಕೇಳಿ ಬರಲಾರಂಭಿಸಿದವು. ಹಾಗೆ ಕೇಳಿಸಲು ನಿಂತ ಮಾತುಗಳೇ, ರಕ್ತ ಮಳೆಯ ಹನಿಗಳು ಆಕಾಶದಿಂದ ಸುರಿದ ಸೂಕ್ಷ್ಮಾನುಜೀವಿಗಳಾಗಿವೆ. ಮುಂದೆ ಆ ಸೂಕ್ಷ್ಮಾನುಜೀವಿಗಳೇ ಜೀವ ಪಡೆಯುತ್ತವೆ, ಹೊಸ ಸಂಕುಲವು ಆರಂಭವಾಗುತ್ತೆಂಬುದು. ಕೇರಳದಲ್ಲಿ ಸುರಿದಂತಹ ರಕ್ತ ಮಳೆಯ ಬಗ್ಗೆ ಇಡೀ ಜಗತ್ತಿನಲ್ಲಿ ಚರ್ಚೆ ಮುಂದುವರಿಯಿತು. ಅಂತಹ ಚರ್ಚೆಗೆ ಆ ಒಂದು ವಲಯದಿಂದ ಒಂದು ಕುತೂಹಲಕಾರಿ ಉತ್ತರವೂ ಸಿಗಲಾರಂಭಿಸಿತು. ಹಾಗೆ ಸಿಕ್ಕ ಉತ್ತರವೇ ಕೇರಳದಲ್ಲಿ ರಕ್ತ ಮಳೆಯನ್ನ ಸುರಿಸಿದ್ದು ಅನ್ಯ ಗ್ರಹ ಜೀವಿಗಳೆಂಬುದು. ಅನ್ಯಗ್ರಹ ಜೀವಿಗಳಿಂದ ಸುರಿಯುತ್ತೆಂದು ಹೇಳಲಾಗುತ್ತಿರುವ ರಕ್ತ ಮಳೆಯ ರಕ್ತ ಕಣಗಳು ಇಲ್ಲಿಗಾಗಲೇ ಭೂಮಿಯನ್ನ ಸೇರಿವೆ, ಬೀಜ ಬಿತ್ತನೆಯಾಗಿದೆ, ಮುಂದೆ ಅದು ಮೊಳಕೆಯೊಡೆಯಬಹುದಾ, ಏಲಿಯನ್ಗಳ ಸಂಕುಲವು ಭೂಮಿಯ ಮೇಲೆ ಜೀವ ತಾಳಬಹುದಾ ಎಂಬ ನಾನಾ ಪ್ರಶ್ನೆಗಳು ಇದೀಗ ಜಗತ್ತನ್ನ ಕಾಡಲು ನಿಂತಿವೆ. ಹಾಗೇನಾದರೂ ಆಗಿದ್ದರೆ ನಾವು ಭೂಮಿಯ ಮೇಲೆ ಏಲಿಯನ್ಗಳನ್ನ ಕಣ್ಣಾರೆ ನೋಡಬಹುದಾಗಿದೆ. ಅನ್ಯಗ್ರಹ ಜೀವಿಗಳು ಭೂಮಂಡಲದಲ್ಲಿ ಕಾಣಿಸಿಕೊಳ್ಳುವುದರ ಬಗ್ಗೆ ಕಾಲಜ್ಞಾನಿಗಳು ಅಂದೇ ಭವಿಷ್ಯವನ್ನು ನುಡಿದಿದ್ದರು. ಅವರು ನುಡಿದಂತಹ ಭವಿಷ್ಯವಾದರೂ ಏನು ಅಂದರೆ, ಯುಗಾಂತ್ಯದ ವೇಳೆ ಅನ್ಯಗ್ರಹ ಜೀವಿಗಳು ಭೂಮಿಯ ಮೇಲೆ ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಹಾಗೆ ಅನ್ಯಗ್ರಹ ಜೀವಿಗಳು ಕಾಣಿಸಿಕೊಳ್ಳುವುದು ಪ್ರಳಯ ಸೂಚಕವಾಗಿದೆ ಎಂಬುದು.
ಅನ್ಯ ಗ್ರಹಗಳ ತಂಟೆಗೆ, ಅನ್ಯ ಗ್ರಹ ಜೀವಿಗಳ ತಂಟೆಗೆ ಹೋಗಬೇಡಿ. ಅದರಿಂದ ಮುಂದೆ ಕಾದಿದೆ ಆಪತ್ತೆಂಬ ಮಾತು ಜ್ಞಾನಿಗಳದ್ದಾಗಿದೆ. ಅನ್ಯ ಗ್ರಹ ಜೀವಿಗಳು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವುದು ಯುಗಾಂತ್ಯದ ಸೂಚಕವೆಂಬ ಮಾತು ಕಾಲಜ್ಞಾನಿಗಳದ್ದಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು.